ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಫ್ರಂಟಲ್ಲಿ ಕಪ್ಸ್ ಜಾಸ್ತಿ ಬೇಕು ಅನ್ನೋರು, ಜಾಸ್ತಿ ಬೇಕು ಅನ್ನೋರು, ಬೇಡ ಅನ್ನೋರು ಬೇಡ, ನಾರ್ಮಲ್ ಆಗಿ ಸ್ಟಿಚ್ಚನ್ನು ಮಾಡಿ, ಬೇಕು ಅನ್ನೋರು ಯಾವ ಥರ ಸ್ಟಿಚ್ಚನ್ನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಸೆಂಟ್ರಲ್ಲಿ ಒಂದು ಸ್ಟಿಚ್ಚನ್ನು ನಾನು ಹಾಕ್ಕೊಂಬಿಟ್ಟಿದ್ದೀನಿ, ಈಗ ತೋರಿಸ್ತೀನಿ ನೋಡಿ. ಫಸ್ಟು ನೀವೇನು ಮಾಡಿ, ಯಾವುದೇ ಒಂದು ಇದನ್ನು ಮಾಡಿ ಸೆಂಟರಲ್ಲಿ ನೀವು ಒಂದು ಸ್ಟಿಚ್ಚನ್ನು ಹಾಕೊಬೇಕಾಗುತ್ತೆ. ಈ ಸೆಂಟರಲ್ಲಿ ಸ್ಟಿಚ್ಚನ್ನು ಹಾಕೊಂಬಿಡಿ. ಮತ್ತು ಸೆಂಟರಲ್ಲಿ ಸ್ಟಿಚ್ ಆದಮೇಲೆ ಇಲ್ಲಿ ಫಸ್ಟ್ ಹಾಕೊಂಡ್ರೂ ಆಯಿತು, ಆಮೇಲೆ ಹಾಕೊಂಡ್ರೂ ಆಯಿತು, ಈ ಥರ ಒಂದು ಲೈನ್ಸನ್ನು ನೀಟಾಗಿ ಎಳ್ಕೊಂಬಿಡಿ. ಎಳ್ಕೊಂಡಾದಮೇಲೆ ನಾವು ಕರೆಕ್ಟಾಗಿ ಡಾಟ್ಸನ್ನು ಕಪ್ಸ್ ಹಿಡಿಯೋದಕ್ಕೆ ಎಷ್ಟನ್ನು ತೆಗೆದುಕೊಬೇಕು ಅಂತ ತೋರಿಸ್ತೀನಿ. ಜಾಸ್ತಿ ಕಪ್ಸ್ ಬೇಕು ಅನ್ನೋರು, ನಾನು ಇದನ್ನು 3 ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. 3 ಮುಕ್ಕಾಲು ನೋಡ್ತಾ ಇರ್ಬೋದು, 3 ಮುಕ್ಕಾಲಿಗೆ 4 ಇಂಚ್ಗಿಂತ ಕಡಿಮೆ. ಮತ್ತು ಇಲ್ಲಿಂದ ಇಲ್ಲಿ ಹಾಕಿ, ಇಲ್ಲಿಂದ ಏನು ಮಾಡಬೇಕು, 3 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. 3 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂತ ಇದ್ದೀನಿ. ನೋಡಿ, ಇಲ್ಲಿಗೆ ಹಾಕೊತೀನಿ. ಈ ಕಡೆನೂ ಸೇಮ್ ಮೆಥಡನ್ನು ಫಾಲೋ ಮಾಡ್ತೀನಿ. ನೋಡಿ, 3 ಮುಕ್ಕಾಲಿಗೆ ಒಂದು ಹಾಕ್ಸಿದ್ದೀನಿ, ಮತ್ತು 3 ಇಂಚಸ್ಗೊಂದು ಹಾಕ್ತಾ ಇದ್ದೀನಿ, ಮತ್ತು ಇವೆರಡರ ಮಧ್ಯೆ 1.5ಗೆ 1 ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಕಪ್ಸ್ ಬೇಕು ಅಂದವರು ನೀವು ಇಷ್ಟನ್ನು ಫಾಲೋ ಮಾಡಲೇಬೇಕು. ಅಕಸ್ಮಾತ್ ನೀವು ಸೆಂಟ್ರಲ್ಲಿ ಹಿಂಗೆ ಹಾಕೋಣಕ್ಕಿಂತ 1.5 ಇಂಚಸ್ಗೆ ಏನು ಹಾಕೊಂಡಿರ್ತಾರೋ ಅಲ್ಲಿಗೆ ಒಂದು ಕಚ್ಚನ್ನು ಹಾಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಗೆ ಎಲ್ಲಿ ಕರೆಕ್ಟಾಗಿ ಹಿಡಿಬೇಕು ಅಂತ ಕಚ್ಚ ಹಾಕೊಂಡಿರೋದ್ರಿಂದ ಗೊತ್ತಾಗುತ್ತೆ. ಈ ಕಡೆನೂ ಅಷ್ಟೇ, ಸೇಮ್ ಮೆಥಡನ್ನು ಫಾಲೋ ಮಾಡಿ. 1.5 ಇಂಚಸ್ಗೆ ಇಲ್ಲಿ ಇದನ್ನ ಇಡ್ರಿ. ಮೊನ್ನೆ ಒಬ್ಬರು ಮಮತಾ ಅಂತ ಅನ್ಸುತ್ತೆ, ಅವ್ರು ಫೋನ್ ಮಾಡಿಬಿಟ್ಟು ನಂಗೆ ಹಿಂಗೆ ಫ್ರಂಟಲ್ಲಿ ಡಾಟ್ಸು ಕರೆಕ್ಟಾಗಿ ಬರ್ತಾ ಇಲ್ಲ, ಚಪ್ಪಟೆ ಆಗ್ತಾ ಐತೆ, ಮತ್ತೊಮ್ಮೆ ತೋರಿಸ್ಕೊಡಿ, ನಾನು ಹೇಳ್ತಾನೆ ಇದ್ದೀನಿ ಅವ್ರಿಗೆ, ಇಲ್ಲ ನಾನು ತೋರಿಸಿದ್ದೀನಿ ಇಲ್ಲ ತೋರಿಸ್ಕೊಡಿ ನನಗೆ ಅಂತ ಇದೇ ಮಾಡ್ತಾಯಿದ್ರು. ಓಕೆ, ನೋಡ್ಕೊಳ್ಳಿ ಮಮತಾ. ನೋಡಿ, ಹಿಂಗೆ ನಾನಿಲ್ಲಿ ಸ್ಟ್ರೈಟನ್ನು ಎಳೆದಿದ್ದೀನಿ. ನಾವು ಈ ಬೋಟ್ ನೆಕ್ಕಿಗೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡ್ತೀವಿ. ಈಗ ನಾನು ಏನು ಕಚ್ ಹಾಕಿದ್ದೀನೋ ಅಲ್ಲಿಗೆ ಕರೆಕ್ಟಾಗಿ 2 ಕಚ್ಗಳನ್ನು ನೋಡಿ ಇಲ್ಲಿ ಕಚ್ ಹಾಕಿದ್ದೀನಿ. ಕಚ್ಚನ್ನು ಹಿಡ್ಕೊಂಡು ಮಿನಿಮಮ್ ನಾವು ಎಷ್ಟನ್ನು ಓಕೆ ಎಷ್ಟು ಹಿಡಿಬೇಕು ಅಂತ ಅಂದರೆ 3 ಇಂಚನ್ನು ಹಿಡಿಬೇಕು ಮೇಲ್ಗಡೆಗೆ. ಇಲ್ಲಿಂದ 3 ಇಂಚು ನೋಡಿ, ಹಿಂಗೆ ಕ್ರಾಸ್ ಆಗಿ ಹಿಡಿದಾಗ 3 ಇಂಚ್ ಇಲ್ಲಿಗೆ ಬಂತು. ನಾನು ಇಲ್ಲಿಗೆ ಈಗ ಇದನ್ನು ಡಾಟ್ಸನ್ನು ಹಿಡಿತೀನಿ. ನೋಡಿ, ಹಿಂಗೆ ಹಿಡ್ಕೊಳ್ಳಿ. ಈಗ ನಾನು ಸೆಂಟರ್ಗೆ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಈ ಕಡೆದು ಡಾಟ್ಸ್ ಇಡಬೇಕಲ್ವ, ಅದಕ್ಕೆ ಆಲ್ರೆಡಿ ನಾನು ಇಲ್ಲಿ ಹಿಡ್ದಿದ್ದೀನಿ, ನೋಡ್ತಾ ಇರ್ಬೋದು. ಈ ಕಡೆದನ್ನ ಹಿಡಿಯೋಣ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಬಿಟ್ಟೆ. ನೀವೇನು ಮಾಡಿ, ಕರೆಕ್ಟಾಗಿ ಹಿಂಗೆ ಹಿಡಿದಾಗ ಎಲ್ಗೋ ಅಂತಕ್ಕೆ 3 ಇಂಚ್ ಬರ್ತದೆ. ನೋಡಿ, ಇಲ್ಲಿಗೆ 3 ಇಂಚ್ ಬರುತ್ತೆ, ಕರೆಕ್ಟಾಗಿ ಇಲ್ಲಿಗೆ 3 ಇಂಚ್ ಬರ್ತಾ ಇದೆ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ 3 ಇಂಚ್ ಬರ್ತಾ ಇದೆ. ಏನೀಗ ಕಚ್ ಹಾಕೊಂಡಿರ್ತೀವೋ ಅಲ್ಲಿಂದ ಹಿಡ್ಕೊಳ್ಳಿ. ನೋಡಿ, ಹಿಂಗೆ ಇಟ್ಕೊಂಡಾಗ 3 ಇಂಚ್ ಬಂತು. ಅಲ್ಲಿಗೆ ನಾನು ಏನು ಮಾಡ್ತೀನಿ, ಡಾಟ್ಸನ್ನು ಹಿಡಿತೀನಿ. ಫಸ್ಟು ನೀವು ರಫ್ ಹಾಕೋದನ್ನು ಮರಿಬಾರ್ದು, ಯಾವುದೇ ಕಾರಣಕ್ಕೂ ರಫ್ ಹಾಕಲೇಬೇಕು. ರಫನ್ನು ಮಾತ್ರ ಮರಿಬಾರ್ದು, ರಫ್ ಮಾಡಿದ್ರೆ ಮಾತ್ರನೇ ಮತ್ತೆ ಈ ಥರ ಕಟ್ ಮಾಡಬೇಕು. ಅವಾಗ ಮಾತ್ರನೇ ನಮ್ಮದು ಕಪ್ಸ್ ಏನಿರುತ್ತೆ ಹಿಡ್ದಂಗೆ ಆಗಲ್ಲ, ಮತ್ತು ನೀಟಾಗೂ ಕೂಡ ಕಾಣಿಸುತ್ತೆ. ನೋಡಿ, ಕಪ್ಸು ನೀಟಾಗಿ ಬಂತು. ಮೇಯ್ನು ನಾವು ಇದೊಂದೇ ಹಿಡಿಯೋದ್ರಿಂದ ನೀಟಾಗಿ ನಮಗೆ ಕಪ್ಸ್ ಬೇಕು ಅಂದರೆ ಇದನ್ನೇ ಹಿಡಿಬೇಕು ಫ್ರೆಂಡ್ಸ್. ಈ ಸ್ಟಿಚ್ಚಲ್ಲಿ ಇರುತ್ತೆ ನಿಮಗೆ ಎಷ್ಟು ಕಪ್ಸನ್ನು ಹಿಡಿಬೇಕು ಅಂತ. ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂದರೆ, ಇದು ಹಿಂಗೆ ಇರಲಿ, ಈಗ ಏನಾಯ್ತೋ ನೋಡ್ತಾ ಇರ್ಬೋದು, ಹಿಂಗೆ ಇರೋಂಗೆ ಹಿಂಗೆ ಇಟ್ಕೊಂಡಾಗ ಇಲ್ಲೊಂದು ಲೈನ್ಸ್ ಕ್ರಿಯೇಟ್ ಆಗುತ್ತೆ. ನೀವು ಇದನ್ನು ಮಿಷಿನ್ ಮೇಲೆ ಹಿಂಗಿಟ್ಟಾಗ, ನೋಡಿ ಹಿಂಗಿಟ್ಟಾಗ ಇದು ಏನಾಗಬೇಕು, ಈ ಥರ ಹಿಂಗೆ ಇದಾಗಿರಬೇಕು, ಸ್ಟ್ರೈಟ್ ಇರಬೇಕು. ಆ ಥರ ನೋಡ್ಕೊಂಡು ನೀಟಾಗಿ ಈ ಡಾಟ್ಸನ್ನು ಹಿಡಿಯಬೇಕಾಗತ್ತೆ. ನೋಡಿ, ಅವಾಗ ಮಾತ್ರನೇ ನಮ್ಮದು ಕಪ್ಸ್ ಏನಿರುತ್ತೆ ಅದು ಫೈನ್ ಆಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅಷ್ಟು ನೀಟಾಗಿ ಬರಲ್ಲ, ಕಪ್ಸ್ಗಳು ನೀಟಾಗಿ ಕೂರಲ್ಲ, ಶೇಪ್ ಕೂರಲ್ಲ. ಆದ್ರಿಂದ ಏನು ಮಾಡಿ, ಕರೆಕ್ಟಾಗಿ ನಾವು ಇಡಬೇಕಾಗುತ್ತೆ ಡಾಟ್ಸ್ಗಳನ್ನು.
ನೋಡಿ ಇದು ಈಗ ನೋಡ್ತಾ ಇರ್ಬೋದು ಕಪ್ಸ್, ನಾವು ಯಾವುದೇ ಕಪ್ಸ್ ಅನ್ನ ಹಾಕ್ತೇ ಇದ್ರು ಕೂಡ ನೋಡಿ ಎಷ್ಟೊಂದು ಚೆನ್ನಾಗಿ ಕಪ್ಸ್ ಅನ್ನೋದು ಬಂದಿರುತ್ತೆ ಅಂದ್ರೆ ನೋಡ್ತಾ ಇರ್ಬೋದು ನೀಟಾಗಿ ಕಪ್ಸ್ ಅನ್ನೋದು ಕೂರುತ್ತೆ. ನಾವು ವೇರ್ ಮಾಡಿದಾಗ್ಲೂ ಅಷ್ಟೆ ಕರೆಕ್ಟಾಗಿ ಕೂರ್ಬೇಕು. ಇದೇ ತರ ಕೂತಾಗ ಮಾತ್ರನೇ ನಮ್ದು ಏನು ಬ್ಲೌಸ್ ಅಂತ ಇರುತ್ತೆ ಫ್ರೆಂಡ್ಸ್ ಅದು ಕರೆಕ್ಟಾಗಿ ಬರೋಕ್ ಸಾಧ್ಯ. ಇಲ್ಲಾಂದ್ರೆ ನೀವು ಜಾಸ್ತಿ ಈ ಕಡೆಗೂ ಇಡಿಬಾರ್ದು, ಈ ಕಡೆಗೂ ಇಡಿಬಾರ್ದು. ಈ ಕಡೆಗೆ ಇಟ್ಟಾಗೂ ಕೂಡ ನಮ್ದು ಚೆಸ್ಟ್ ಏನು ಅಂದ್ರೆ ನಮ್ದು ಇನ್ನೊಂದು ಏನಪ್ಪ ಟಿಪ್ಸ್ ಅಂದ್ರೆ ನಮ್ದು ಚೆಸ್ಟ್ ಏನಂದ್ರೆ ನಮ್ಮ ಭುಜದಿಂದ ಕರೆಕ್ಟ್ ಆಗಿ ನೇರಕ್ಕಿರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಪ್ರತಿಯೊಬ್ರಿಗೂ ಅಷ್ಟೇನೆ ನಮ್ದು ಭುಜದಿಂದ ಏನ್ ಈ ತರನೇ ಚೆಸ್ಟ್ ಇರುತ್ತೆ. ಆದ್ರಿಂದ ನಮ್ದು ಕರೆಕ್ಟ್ ಆಗಿ ಏನು ಸೆಂಟರ್ ಡಾಟ್ಸ್ ಇರುತ್ತೆ ಅದು ಹಿಂಗ್ ಬಂದಾಗ ನಿಮ್ದು ಪರ್ಫೆಕ್ಟ್ ಆಗಿ ಡಾಟ್ಸ್ ಅಂದ್ರೆ ಇದು ಕಪ್ಸು ಕರೆಕ್ಟ್ ಆಗಿ ಐತೆ ಅಂತ ಲೆಕ್ಕ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೀನ್ ಆಗಿ ಕಪ್ಸ್ ಐತೆ ಅಂತ ನಿಮ್ಗೆ ಗೊತ್ತಾಗ್ತಾ ಐತೆ. ಇಲ್ಲಿ ಯಾವುದೇ ನಾನು ಇದನ್ನ ಹಿಡ್ದಿಲ್ಲ, ಏನು ಕಪ್ಸ್ ಅನ್ನ ಹಾಕಿಲ್ಲ, ಆದ್ರೂ ಕೂಡ ಕಪ್ಸ್ ತರನೇ ಕ್ರಿಯೇಟ್ ಆಗಿದೆ. ನೀವು 3 ಇಂಚನ್ನ ಇಡಿಲೇಬೇಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವೆರಡೂ ಲೈನ್ಸ್ಗಳು, ಈ ಲೈನ್ಸ್ ಮತ್ತೆ ಈ ಲೈನ್ಸ್ ಕರೆಕ್ಟ್ ಆಗಿ ಬಂದಾಗ್ಲೇ ನಮ್ದು ಫಿಟ್ಟಿಂಗ್ ಕರೆಕ್ಟ್ ಆಗಿ ಡಾಟ್ಸ್ ಬರೋದು ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನೀವು ಇಲ್ಗೆಲ್ಗೋ ಹಿಂಗ್ ಹಿಡಿದ್ ಬಿಟ್ರೆ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬರಲ್ಲ. ನೋಡಿ ಇದ್ ಮಲಕ್ಕಂತು ನೋಡಿ, ಈಗ ನಿಮಗೆ ತೋರಿಸ್ತೀನಿ, ನಾನು ಹಿಂಗ್ ಹಿಡಿತೀನಿ ಅಂತ ಅನ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಆಗಿಲ್ಲ, ಇದು ಸ್ಟ್ರೈಟ್ ಲೈನ್ ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು, ನಾನು ತೋರಿಸ್ತೀನಿ ನೋಡಿ, ನೋಡಿ ಹಿಂಗ್ ಇಡಬೇಕು ನೋಡಿ, ಇದು ಕರೆಕ್ಟ್ ಆಗಿ ಹಿಂಗೆ ಇರಬೇಕು ಫ್ರೆಂಡ್ಸ್. ಇವಾಗ ನೋಡಿ ನೀಟಾಗಿ ಹಿಂಗ್ ಹಿಡಿದಾಗ ಮಾತ್ರನೇ ನಮ್ದು ಡಾಟ್ಸ್ ಏನಿದೆಯಾ ಅದು ಕರೆಕ್ಟ್ ಆಗಿ ಬರೋದಕ್ಕೆ ಸಾಧ್ಯ. ಇಲ್ಲಿ ನಾನು ನೋಡ್ಕೊಂತೀನಿ ಫ್ರೆಂಡ್ಸ್, ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇರಂಗ್ ನೋಡ್ಕೊಂಡು ಇಲ್ಲಿ ಸ್ಟಿಚ್ ಅನ್ನ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ ಇದು ಹಿಂಗೆ ಕ್ರಿಯೇಟ್ ಆಗಿರ್ಬೇಕು, ಹಿಂಗೆ ಇರಬೇಕು ನೋಡಿ, ಇಲ್ಲಿ ಹಿಂಗೆ ಇರಬೇಕು. ಅವಾಗ ಮಾತ್ರನೇ ಇದು ಡಾಟ್ಸ್ ಹಿಡಿದಾಗ ಕರೆಕ್ಟ್ ಆಗಿ ಬರೋದಕ್ಕೆ ಸಾಧ್ಯ. ಇವೆಲ್ಲ ಚಿಕ್ಕ ಚಿಕ್ಕದೆಲ್ಲ ತಿಳ್ಕೊಬೇಕು ಫ್ರೆಂಡ್ಸ್. ನಾವು ಏನಂದ್ರೆ ಚಿಕ್ಕ ಚಿಕ್ಕದೆಲ್ಲ ತಿಳ್ಕೊಂಡಾಗ ಮಾತ್ರನೇ ಪರ್ಫೆಕ್ಟ್ ಆಗಿ ಟೈಲರ್ಸ್ ಆಗೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ನಾವು ಏನೇ ಕಲ್ತ್ಬಿಟ್ಟು ಬಂದರೂ ಕೂಡ ನಾವೇನು ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಟೈಲರಿಂಗ್ನಲ್ಲಿ ನೀವು ತುಂಬ ಬಟ್ ಈಗ ನೋಡ್ತಾ ಇರ್ಬೋದು ನಮ್ದು ಈ ಡಾಟ್ಸಿಂದ ಲೈನು, ಈ ಡಾಟ್ಸಿಂದ ಲೈನು ಮಡಿಸ್ದಾಗ ನೋಡಿ ಮಿಷಿನ್ ಮೇಲೆ ಇಟ್ಟಾಗ ನೀಟಾಗಿ ಇದು ಇದು ಐತೆ. ಇವಾಗ ನಾನು ಓಪನ್ ಮಾಡಿದಾಗ ಪರ್ಫೆಕ್ಟಾಗಿ ನಮ್ಮದು ಕಪ್ಸಿಂದು ಇದು ಲೈನ್ಸ್ಗಳಾಗಿರ್ಬೋದು, ಕಪ್ಸಿನ ಶೇಪ್ ಆಗಿರ್ಬೋದು ನೋಡಿ, ತೆಗಿತಾ ಇದ್ದಂಗೆ ಅದೊಂದು ಶೇಪು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಲ್ಲೂ ನೋಡ್ತಾ ಇರ್ಬೋದು ಭುಜದಿಂದ ನೇರಕ್ಕೆ ನಮ್ದು ಕಪ್ಸ್ ಐತೆ. ಇದೇ ಥರ ನಾವು ಏನು ಮತ್ತೆ ಇದನ್ನ ನೀವು ಕಂಪಲ್ಸರಿ ಕಟ್ ಮಾಡಲೇಬೇಕು ಡಾಟ್ಸ್ ಅನ್ನ. ಇಲ್ಲಿ ನೋಡಿ ಎಷ್ಟು ಕಟ್ ಮಾಡಿದ್ದೀನಿ, ಈ ಥರ ಕಟ್ ಮಾಡಲೇಬೇಕು. ಇಲ್ಲಾಂದ್ರೆ ಇದು ಏನು ಎಕ್ಸ್ಟ್ರಾ ಇರುತ್ತೆ ಅದು ನಮ್ಮ ಬೆಲ್ಟ್ ಪಟ್ಟಿಗೆ ಟಚ್ ಆಗ್ತಾ ಇದ್ದಂಗೆ ಫ್ರೆಂಡ್ಸ್. ನಾನು ತುಂಬ ಏನಪ್ಪ ನಿಮ್ಗೆ ಹೇಳೋದು ಅಂದರೆ ಕಪ್ಸ್ಗಳನ್ನು ಕರೆಕ್ಟಾಗಿ ಇಡಿರಿ. ವೇರ್ ಮಾಡಿದಾಗ ನೋಡಿ ಕಪ್ಸು ನೀಟಾಗಿ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ನಮ್ಮದು ಏನು ಕಪ್ಸ್ ಇದೆಯಾ ವೇರ್ ಮಾಡಿದಾಗ ಇದೇ ಥರ ಇರಬೇಕಾಗತ್ತೆ. ಇಲ್ಲ ಅಂದರೆ ನಮ್ದು ಏನಾಗುತ್ತೆ ಅಷ್ಟು ನೀಟಾಗಿ ನೋಡಿ ಇಷ್ಟು ಅವ್ರದ್ದು ಇದು ಬರುತ್ತೆ, ಏನು ಬ್ಲೌಸ್ ಇಷ್ಟೊಂದೆಲ್ಲ ಬರಲ್ಲ ನೋಡಿ, ಇಷ್ಟು ಬರುತ್ತೆ ನೋಡಿ, ಇಷ್ಟು ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಬ್ಲೌಸ್ ಅಂದಾಗ ವೇರ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದೆಲ್ಲ ಏನು ಅಂದರೆ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾನೆ ಇರ್ತೀನಿ ಪ್ರತಿಯೊಂದೂ. ಮತ್ತೆ ಏನು ಅಂದರೆ ಫ್ರಂಟಲ್ ಆಗಿರ್ಬೋದು ನೋಡಿ, ಹಂಗೆ ನಾನು ತರ್ತೀನಿ ನೋಡಿ, ನೆಕ್ಕನ್ನು ಆಗಿರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೆಕ್ಕು ಅಷ್ಟೇನೆ ಎರಡೂ ಕೂಡ ಕರೆಕ್ಟಾಗೈತೆ. ಇಲ್ಲಿ ತೋಳು ಕೂಡ ನೋಡ್ತಾ ಇರ್ಬೋದು, ನಾನು ಯಾವುದೇ ಡೌನಿ ಜಾಸ್ತಿ ಇದು ಬಂದು 10.5 ಅಂದರೆ 20 ಎದೆ ಸುತ್ತಾಚೆ ಬಂದು 20 ಅಲ್ಲ ಸಾರಿ ಫ್ರೆಂಡ್ಸ್, 42 42 ಎದೆ ಸುತ್ತಳ್ತಿದ್ದು ಅಂದರೆ ಈ ಕಡೆ ಕಡಿಮೆ ಬರುತ್ತಲ್ವಾ, ಉಕ್ಸ್ ಕಡೆ ಕಡಿಮೆ ಬರುತ್ತೆ. ಇದು 42 ಎದೆ ಸುತ್ತಳ್ತಿದ್ದು, 42 ಇದ್ದಾಗ ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಕೆಲವು ಸಲ ನಾವು ಸಿಗಲ್ಲ, ನಮಗೆ ಬಟ್ಟೆ ಸಿಗಲ್ಲ ಅಂತಿರ್ತೀರ ನೋಡಿ, 10 10+2 ಈ ಕಡೆ 10 ಇಂಚೆ ಬರೋದು. ಯಾಕಂದರೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಡೆ 10 ಇಂಚೆ ಅಷ್ಟೇ ಫ್ರೆಂಡ್ಸ್ ಬರೋದು, ಜಾಸ್ತಿ ಎಲ್ಲ ಬರಲ್ಲ. ನೋಡ್ತಾ ಇರ್ಬೋದು ನಾನು ಆರ್ಮೋಲನ್ನ ಕಡಿಮೆನೇ ಇಟ್ಕೊಂಡಿದ್ದೀನಿ. ಯಾಕಂತ ಅಂದರೆ ನೀವು ಕೇಳ್ಬೋದು, ನಾವು ಉದ್ದ ತೋಳನ್ನು ಇಡ್ತಾ ಇದ್ದೀನಿ. ಉದ್ದ ತೋಳ್ ಇಟ್ಟಾಗ ಆರ್ಮೋಲನ್ನು ಕಡಿಮೆ ತೆಗೆದುಕೊಬೇಕು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾನೆಲ್ಲ ಕಡಿಮೆ ಜಾಸ್ತಿ ಎಲ್ಲೂ ಬಿಟ್ಟಿಲ್ಲ. ಜಾಸ್ತಿ ಎಲ್ಲ ಬಿಟ್ಟಾಗ ಏನಾಗುತ್ತೆ ಬ್ಯಾಕ್ ಇದರಲ್ಲಾಗಿರ್ಬೋದು ನೋಡಿ, ಇಲ್ಲೆಲ್ಲ ನೀವು ಜಾಸ್ತಿ ಬಿಟ್ಕೊಂಡ್ರಿ ಅಂತಂದರೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ. ತುಂಡ ತೊಳ್ ಉದ್ದ ತೊಳ್ ಕೊಟ್ಟಾಗ, ನೀವು ತುಂಡ ತೊಳ್ ಕೊಟ್ಟಾಗ ಏನೇ ಯಾವ ಥರ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ನಮ್ಮದು ಉದ್ದ ತೊಳಾದಾಗ ನೋಡಿ, ಇನ್ನು ಇಲ್ಲಿಗೆ ನಮ್ಮದು ಸ್ಟಿಚಿಂಗ್ ಅನ್ನೋದು ಇಲ್ಲಿಗೆ ಬರುತ್ತೆ, ಅವಾಗ ನೀಟಾಗಿ ಕೂರುತ್ತೆ, ಏನೂ ತೊಂದರೆ ಆಗಲ್ಲ ನೋಡಿ.
ಇಷ್ಟೇ ಇರೋದು, ಇಷ್ಟಕ್ಕೆ ನಾವು ಸ್ಟಿಚ್ಚನ್ನು ಹಾಕಲೇಬೇಕು. ನಾವು ಏನೇ ಮಾಡಿದ್ರೂ ಕರೆಕ್ಟಾಗಿ ಮಾಡಬೇಕು ಅಷ್ಟೇ ನಾನು ಹೇಳ್ತಿರ್ತೀನಿ. ನೀಟಾಗಿ ಸ್ಟಿಚ್ಚಿಂಗನ್ನು ಮಾಡಿ, ಕಪ್ಸ್ ಆಗಿರ್ಬೋದು, ಸಿಂಗಲ್ ಪಟ್ಟಿ ಆಗಿರ್ಬೋದು, ಡಬಲ್ ಪಟ್ಟಿ ಆಗಿರ್ಬೋದು, ಮತ್ತು ನೆಕ್ ಆಗಿರ್ಬೋದು, ಆರ್ಮ್ ಹೋಲು, ಎಲ್ಲ ಪ್ರತಿಯೊಂದು ಪರ್ಫೆಕ್ಟಾಗಿರಬೇಕು ಫ್ರೆಂಡ್ಸ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಏನಾದರೂ ಹೇಳ್ತಾ ಇರ್ತೀನಿ. ನೀವೇನಾದರೂ ಓಕೆ ಇದೇನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟಾಗ ಅಲ್ಲೇನೋ ಒಂದು ವಿಷಯ ಮಿಸ್ ಆಗಿರುತ್ತೆ, ತಿರ್ಗಾ ಮತ್ತೆ ನನಗೆ ಫೋನ್ ಮಾಡಿ ಕೇಳ್ತೀರಾ, ಮೇಡಮ್ ಇದು ಇದು ಯಾವ ಥರ ಇದು ಯಾವ ಥರ ಅಂತ. ದಯವಿಟ್ಟು ಪ್ರತಿಯೊಂದು ವಿಡಿಯೋನು ನೋಡಿ, ನಿಮಗೋಸ್ಕರನೇ ನಾನು ಮಾಡ್ತಾ ಇರೋದು. ಅದರಿಂದ ದಯವಿಟ್ಟು ನೋಡಿ, ಅಕಸ್ಮಾತ್ ಬೇಕು ನೆಕ್ಸ್ಟ್ ವಿಡಿಯೋಸು ತೋಳು ಕೂಡ್ಸೋದು, ಬ್ಯಾಕು ಮತ್ತು ಫ್ರಂಟು ಕೂಡ್ಸೋದನ್ನು ತೋರಿಸಿದ್ರೆ ಖಂಡಿತ ತೋರಿಸ್ತೀನಿ, ಇಲ್ಲ ಅಂತಲ್ಲ. ನಾನು ನೀವು ಕೇಳಿದ್ರೆ ಮಾತ್ರನೇ ಸುಮ್ಮ ಸುಮ್ಮನೆ ನಾನು ಏನೋ ವಿಡಿಯೋ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಲ್ಲ. ಪ್ರತಿಯೊಂದು ತಿಳ್ಕೊಳೋ ಉತ್ಸಾಹ ನಿಮಗಿದ್ರೆ ತೋರಿಸಿ ಅಂತಂದರೆ ಖಂಡಿತ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಯೂಸ್ ಆಗಿದರೆ ಅದೇ ನನಗೆ ತುಂಬಾ ಖುಷಿ ಕೊಡುತ್ತೆ. ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಷ್ಟೇ ನಂಗೆ ಕೇಳೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೀವು ಯಾರೂ ನನಗೆ ಲೈಕೇ ಮಾಡಲ್ಲ, ಅದೇ ನನಗೊಂದು ಬೇಜಾರಿನ ಸಂಗತಿ. ಇವ್ರು ಯಾರೂ ನನ್ನ ಇಷ್ಟಪಡ್ತಿಲ್ವ ನಂಗಾಗ್ತದೆ. ಅಲ್ಲೊಂದು ಈ ಥರ ಲೈಕ್ ಬಟನ್ ಇರುತ್ತಲ್ಲ, ಅದನ್ನು ಒತ್ತಿ ನನಗೆ ಅಷ್ಟೇ ಖುಷಿ, ಇಷ್ಟೊಂದು ಲೈಕ್ ಬಂದೈತೆ ನನಗೆ ಅಂತ ನನಗೂ ಖುಷಿ ಆಗುತ್ತೆ. ನಾನು ಆದಷ್ಟು ನಾನು ಎಫರ್ಟ್ ಹಾಕ್ತೀನಿ, ಎಷ್ಟು ಹಾಕ್ಬೋದೋ ಅಷ್ಟು ಹಾಕ್ತೀನಿ. ಅದು ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ಕೊಡ್ಬೇಕು ಅಂತಲೇ ನಾನು ಇರೋದು. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳೋಕ್ಕಾಗಲ್ಲ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಎನ್ಕರೇಜ್ ಮಾಡ್ತಾ ಇರಿ, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.